Hi, hello, namaste friends. Welcome to my YouTube channel Tech World with Pranika. Tech World Pranika Matunduke Swagta Suswagta friends. Ivatina Raja Vidyarthan Tantrash Dali Katadagatar Nirmana Karm Kalan Mandalavati in the Shekshanika Danasaika adjacent Sitakanta Vidyarthi on the big update and then Trish Kortani. Yen big update to Matiana on some for my Trish Kortin, Tapdad and Skipman at Purta in the Hagan Gestar on the like, share, subscribe. Not friends, Karmica like and the Katada Karmica Makalik Shekshanika Danasaika Arjina Kudakaridru. Arjuna Kuda Sevas in the Opatan Mukantra Yara with Dartig already Salsidra, so Hanta with Dartig, yeah. SSP status and update Agutta Tola, Isalan Lake, and last year already update Agito. You were Shagutta Tola, State Scholarship Portal and Sakarjana with Dartig Kertadru. Yes, friends, last year, Ide time alien Karnataka building and other construction workers scholarship payment in Arjay Hakidala, Hanta with Dartig already scholarship could update Agitum with amount Kuda sanction Agitum, the amount Kuda or account Kuda Jamagitu, the last year Raktaitu. But ಈ ವರ್ಷ ಆಗುತ್ತೋ ಇಲ್ಲ ಅಂತ ಸಕರ್ಜನ ವಿದ್ಯಾರ್ಥಿ ಕೇಳ್ತಿದ್ರು ಮತ್ತೆ ಆದ್ರೆ ಯಾವಾಗ ಆಗುತ್ತೆ ಏನು ಅಂತಾನು ಕೂಡ ಕೇಳ್ತಿದ್ರು ಎಸ್ ಫ್ರೆಂಡ್ಸ್ ಈ ವರ್ಷ ಆಗುತ್ತೋ ಇಲ್ಲ ಅಂತ ಕೇಳಿದಾಗ ಎಸ್ ಫ್ರೆಂಡ್ಸ್ ಆಲ್ರೆಡಿ ಈಗ ಅರ್ಜಿನ ಸಲ್ಲಿಸಿದ್ರೆ ಅಂದರೆ ನೀವು ನಿಮ್ಮದು ಏನಪ್ಪಾ ಅಂದರೆ ಅಪ್ಲಿಕೇಶನ್ ಕೂಡ ವೆರಿಫಿಕೇಷನ್ ಆಗಬೇಕಾಗುತ್ತೆ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಕೂಡ ಮುಗಿಬೇಕಾಗುತ್ತೆ ನಂತರ ನಿಮ್ಮ ಸ್ಟೇಟಸ್ನಲ್ಲಿ ಕೂಡ ಅಪ್ಲಿಕೇಶನ್ ರಿಫ್ಲೆಕ್ಟ್ ಆಗುತ್ತೆ ಇಲ್ಲಿ ನೋಡಿ ಫ್ರೆಂಡ್ಸ್ ನಿಮಗೆ ತೋರಿಸ್ಕೊಡ್ತೀನಿ 2022-23 ಸನ್ಲಿ ಆ ಪರ್ಟಿಕ್ಯುಲರ್ ವಿದ್ಯಾರ್ಥಿದು ಸ್ಟೇಟಸ್ ಇನ್ನೂ ಕೂಡ ಬಂದಿಲ್ಲ ಯಾಕೆ ಬಂದಿಲ್ಲ ಅಂದರೆ ಅಪ್ಲಿಕೇಶನ್ ಸಬ್ಮಿಷನ್ನು ಕರ್ನಾಟಕ ಆ್ಯಂಡ್ ಬಿಲ್ಡಿಂಗ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ದು ಏನಿದೆ ಅಲ್ಲ ಅದು 15 April 2023 ಕೂಡ ಏನಪ್ಪ ಅಂದರೆ ಎಕ್ಸ್ಟೆಂಡ್ ಮಾಡಿ ಅಫಿಷಿಯಲ್ ಆಗಿ ಅದನ್ನು ತಿಳಿಸ್ಕೊಟ್ಟಿದ್ದಾರೆ ಫ್ರೆಂಡ್ಸ್. ಆಲ್ರೆಡಿ ನಿಮಗೆಲ್ಲ ಗೊತ್ತಿದೆ ಸೇವಾಸಿಂಧು ಒಪ್ಪಟಲ್ ಮುಖಾಂತರ ಅರ್ಜಿನ ಕೂಡ ಕರೆದಾರೆ. ಯಾಕಂದರೆ ಫೇಕ್ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ನ ಅರ್ಜಿ ಸಲ್ಲಿಸೋ ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಅದನ್ನು ಖುದ್ದಾಗಿ ಅದನ್ನು ವೆರಿಫೈ ಮಾಡಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು 15-4-2023 ಕೂಡ ಎಕ್ಸ್ಟೆಂಡ್ ಮಾಡಿ ಮತ್ತು ಅದನ್ನು ಸೇವಾಸಿಂಧುನಲ್ಲೇ ಕಡ್ಡಾಯವಾಗಿ ಸಲ್ಲಿಸಿ ಅದನ್ನು ವೆರಿಫಿಕೇಶನ್ ಆದ ಮಂತ್ರ ಏನಪ್ಪ ಅಂದರೆ ನಿಮಗೆ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ನಲ್ಲಿ ಅಪ್ಡೇಟ್ ಮಾಡ್ತೀವಿ ಅಂತಲೂ ಕೂಡ ಅಫಿಷಿಯಲ್ ಆಗಿ ಮಾಹಿತಿನ ಕೂಡ ಬಿಟ್ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈ ವರ್ಷ ಬಂದಿಲ್ಲ ನೋಡಿ. ಲಾಸ್ಟ್ ಇಯರ್ ಇದೇ ವಿದ್ಯಾರ್ಥಿದು ಈಗ ಏನು ತೋರಿಸ್ತಾ ಇದ್ದೀನಿ 21-22 ಏನು ಪರ್ಟಿಕ್ಯುಲರ್ ವಿದ್ಯಾರ್ಥಿದು ಅಪ್ಡೇಟ್ ಕೂಡ ಆಗಿತ್ತು ಮತ್ತು ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಯಿತು ಇದೇ ಟೈಮಿಂಗ್ನ ನೋಡಿ. ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಒಂದು 21-22 ಅವರ ಅಕೌಂಟ್ ಕೂಡ ಜಮಾ ಆಗಿತ್ತು. ಒಂದು ಅಪ್ಡೇಟು ಆಗಿತ್ತು. ಅದೇ 22-23 ಅಪ್ಡೇಟ್ ಆಗಿಲ್ಲ. ಕಾರಣ ಇನ್ನೂ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಮುಗಿದಿಲ್ಲ. ಮುಗಿದಾದ್ಮೇಲೆ ಖುದ್ದಾಗಿ ವೆರಿಫೈ ಮಾಡಿ ಜೆನ್ಯೂನ್ ಇರ್ತಕ್ಕಂಥ ಲೇಬರ್ ಕಾರ್ಡ್ ಹೊಂದಿರತಕ್ಕಂಥ ಮಕ್ಕಳಿಗೆ ಮಾತ್ರ ಸ್ಕಾಲರ್ಶಿಪ್ ಅಮೌಂಟ್ ಕೂಡ ಮಾಡ್ತೀವಿ ಅಂದರೆ ಆಲ್ರೆಡಿ ಈಗ ಫೀಸ್ ಸ್ಯಾಂಕ್ಷನ್ ಅಮೌಂಟ್ ಕೂಡ ಎಲ್ಲ ವಿದ್ಯಾರ್ಥಿ OBC ಕಡೆ ವಿದ್ಯಾರ್ಥಿ ಬಂದಿದೆ. SST ವಿದ್ಯಾರ್ಥಿಗಳು ಈ ರೂಪಿ ಮುಖಾಂತರ ನಿಮಗೆ ಈ ಮಂತ್ ಎಂಡ್ ಆಲ್ರೆಡಿ ಮುಗಿದಾಗ April 1st weekನಲ್ಲಿ ನಿಮಗೆ ಬರೋ ಚಾನ್ಸಸ್ ತುಂಬಾ ಇದೆ ಅಂತ ಕ್ಲಿಯರ್ ಕಟ್ಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಬಿಗ್ ಅಪ್ಡೇಟ್ ಅಂತ ತಿಳಿಸ್ತಾ ಇದ್ದೀನಿ. ಸೊ ಈ ವಿಡಿಯೋದಿಂದ ಮಾಹಿತಿ ಇಷ್ಟ ಆಗಿದ್ರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.